ಕುಂಭರಾಶಿ. ಕುಂಭರಾಶಿಯ ಜಾತಕ 2023 ಪ್ರಕಾರ ಈ ವರ್ಷ ಕುಂಭರಾಶಿಯವರಿಗೆ ಪ್ರಗತಿಯ ಹೊಸ ಬಾಗಿಲು ತೆರೆಯುತ್ತದೆ. ವರ್ಷದ ಆರಂಭದಲ್ಲಿ ನೀವು ಸಮಸ್ಯೆಗಳನ್ನ ತಪ್ಪಿಸಬಹುದು ಮತ್ತು ನಿಮ್ಮ ಖರ್ಚುಗಳ ಮೇಲೆ ಕಣ್ಣಿಡಬಹುದು. ಆದರೆ ಜನವರಿ 17 ನಿಮ್ಮ ಜಾತಕವು ನಿಮ್ಮ ಸ್ವಂತ ರಾಶಿಚಕ್ರವನ್ನು ಪ್ರವೇಶಿಸುತ್ತದೆ. ನಿಮಗೆ ತುಂಬ ಧನಾತ್ಮಕ ಶುಭಾಶಯಗಳನ್ನು ತರುತ್ತದೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ನೀವು ಉತ್ತಮ ವಿದೇಶಿ ಸಂಪರ್ಕಗಳೊಂದಿಗೆ ಸಂವಹನ ಸಾಧಿಸಲು ಯಶಸ್ವಿಯಾಗುತ್ತೀರಿ. ನಿಮ್ಮ ರಾಶಿಚಕ್ರದ ಅಧಿಪತಿ ನಿಮ್ಮ ರಾಶಿಯಲ್ಲಿದ್ದರೆ ಯಶಸ್ಸನ್ನು ಪಡೆಯಬಹುದು. ನೀವು ಶಿಸ್ತನ್ನು ಕಾಪಾಡಿಕೊಳ್ಳುವ ಮೂಲಕ ವೃತ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೀರಿ. ಹೊಸ ವ್ಯಾಪಾರ ಒಪ್ಪಂದಗಳನ್ನು ಮಾಡಲಾಗುವುದು ಮತ್ತು ನಿಮ್ಮ ಕ್ಲೈಂಟನ್ನು ವಿಸ್ತರಿಸುವ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುತ್ತೀರಿ. ನಿಮ್ಮ ದಾಂಪತ್ಯದಲ್ಲಿನ ಒತ್ತಡ ಕಡಿಮೆ ಮಾಡಲು ಮಹತ್ವದ ನಡೆಯನ್ನು ಮತ್ತು ಸ್ವಯಂ ನಿಯಂತ್ರಣವನ್ನು ಕಾಪಾಡಿಕೊಳ್ಳುತ್ತೀರಿ. ಏಪ್ರಿಲ್ ತಿಂಗಳಲ್ಲಿ ಗುರುಗ್ರಹವು ನಿಮ್ಮ 3ನೇ ಮನೆಯ ಮೂಲಕ ಚಲಿಸುತ್ತದೆ. ಸಹೋದರ ಸಹೋದರಿಯರ ದೈಹಿಕ ತೊಂದರೆಗಳನ್ನು ಅನುಭವಿಸಬಹುದು. ಇತರ ಕ್ಷೇತ್ರಗಳಲ್ಲಿ ನಿಮ್ಮ ಧೈರ್ಯ ಮತ್ತು ಶಕ್ತಿ ಬೆಳೆದಂತೆ ಕೆಲವು ಧಾರ್ಮಿಕ ಪ್ರಯಾಣಕ್ಕೆ ಹೆಚ್ಚಿನ ಅವಕಾಶಗಳಿದೆ. ಏಪ್ರಿಲ್ ಮತ್ತು ಮೇ ತಿಂಗಳ ನಡುವೆ ಕೌಟುಂಬಿಕ ಸಾಮರಸ್ಯದಲ್ಲಿ ಸುಧಾರಣೆ, ಹೊಸ ವಾಹನ ಪಡೆಯುವ ಅವಕಾಶ, ಖರ್ಚು ವೆಚ್ಚಗಳಲ್ಲಿ ಹಿನ್ನಡೆ, ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಕುಂಭರಾಶಿ ಭವಿಷ್ಯ 2023 ಜ್ಯೋತಿಷ್ಯ ಪರಿಹಾರಗಳು. ಶನಿದೇವನ ಬೀಜ ಮಂತ್ರವನ್ನು ಪಠಿಸಬೇಕು. ಬಡವರು ಶನಿವಾರ ಕರಿಬೇವಿನ ಪ್ರಸಾದ ಸ್ವೀಕರಿಸಬೇಕು. ಶನಿವಾರದಂದು ಹನುಮಾನ್ ಚಾಲೀಸಾವನ್ನು ಪಠಿಸಬೇಕು. ಶನಿವಾರದಂದು ಶಮಿ ವೃಕ್ಷದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದು ಅದೃಷ್ಟ. ನಿಮ್ಮ ಆರ್ಥಿಕ ಹೊರೆ ಹೆಚ್ಚಾಗಿದ್ದರೆ ಶುಕ್ರವಾರದಂದು ಶ್ರೀ ಸೂಕ್ತವನ್ನು ಪಠಿಸಿ. ನಿರ್ಗತಿಕರಿಗೆ ಮತ್ತು ಕುಷ್ಠರೋಗಿಗಳಿಗೆ ಉಚಿತ ಔಷಧಗಳನ್ನು ಒದಗಿಸಿ ಅವರಿಗೆ ಸಹಾಯ ಮಾಡಿ. ವಿಶೇಷವಾಗಿ ನೀವು ನಿರ್ದಿಷ್ಟ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಶನಿವಾರದಂದು ಬಜರಂಗ್ ಬಾನನ್ನು ಪಠಿಸಿ ಸುಂದರಕಾಂಡನ್ನು ಸಹ ಓದಬಹುದು.